ಎಲ್ಲರಿಗೂ ನಮಸ್ಕಾರ ಇಂದು ವಿಶೇಷವಾದ ಮಂಗಳವಾರ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಏಳು ದಿನಗಳು ಏಳು ರಾಶಿಯವರಿಗೂ ತಮ್ಮ ಜೀವನದಲ್ಲಿ ಎಂದು ಕಾಣದಂತಹ ಅಪರೂಪದ ಲಾಭವನ್ನ ಅದೃಷ್ಟವನ್ನು ಕಾಣಲಿದ್ದಾರೆ ಈ ಮಧ್ಯರಾತ್ರಿ ನಂತರ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಈ ರಾಶಿಯವರ ಜೀವನದಲ್ಲಿ ಮಹತ್ತರ ಬದಲಾವಣೆಯಾಗಲಿದೆ ಹಾಗಾದರೆ ಆ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಂ ಶ್ರೀ ಅಂಬಾಲಪಾಡಿ ಮಹಾಕಾಳಿ ಜ್ಯೋತಿಷ್ಯಾಲಯ ಶ್ರೀ ಭದ್ರಕಾಳಿ ಮಹಾಕಾಳಿ ದೇವಿಯ ಆರಾಧಕರು ಪಂಡಿತ್ ರಾಮಚಂದ್ರ ಆಚಾರ್ಯ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಶತ್ರುನಾಶ ಕೋರ್ಟ್ ಕೇಸ್ ಅತ್ತೆ ಸೊಸೆ ಜಗಳ ಪ್ರೀತಿಯಲ್ಲಿ ನಂಬಿ ಮೋಸ ಪುರುಷ ವಶೀಕರಣ ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ಐದು ಆರು ಒಂದು ಆರು ನಾಲ್ಕು ಆರು ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಏಳು ದಿನಗಳ ಕಾಲದವರೆಗೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳಬಹುದು ಅಂದ್ರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಧಿಕ ಸಂಪತ್ತನ್ನ ಪಡೆಯಲಿದ್ದಾರೆ ಹಾಗೆ ಈ ರಾಶಿಯವರು ಈ ರಾಶಿಯಲ್ಲಿ ಜನಿಸಿದವರು ನಿರುದ್ಯೋಗಿಗಳಾಗಿದ್ರೆ ಅವರಿಗೆ ಒಳ್ಳೆ ಅವಕಾಶಗಳು ಕೂಡಿ ಬರಲಿದ್ದು ಅವರ ಜೀವನದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ ಇವರ ಜೀವನದಲ್ಲಿ ಬದಲಾವಣೆ ಆಗೋದು ಅನಿವಾರ್ಯ ಅದಕ್ಕೆ ಹೊಂದಿಕೊಳ್ಳೋದನ್ನ ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ ಅಂತ ಹೇಳಬಹುದು ಇನ್ನು ಹವಾಮಾನವನ್ನ ಗಮನದಲ್ಲಿಟ್ಟುಕೊಂಡು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕಾಗತ್ತೆ ಈ ರಾಶಿಯವರಿಗೆ ಶೀಘ್ರವೇ ಸಿಹಿ ಸುದ್ದಿ ಸಿಗಲಿದೆ ಇನ್ನು ವ್ಯಾಪಾರ ವ್ಯವಹಾರಕ್ಕಾಗಿ ಪ್ರಯಾಣ ಮಾಡಲು ನೀವು ಭಾವಿಸಿದ್ರೆ ಅದನ್ನ ಮುಂದೂಡೋದು ಸೂಕ್ತ ಯುವಕರ ಪ್ರಚೋದನೆಯ ಮೇಲೆ ವಿವಾದಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ನೀವು ಇಂತಹ ವಿಷಯದಲ್ಲಿ ಸ್ವಂತ ಸ್ವಲ್ಪ ಶಾಂತವಾಗಿ ಯೋಚಿಸಬೇಕು ಕುಟುಂಬದಲ್ಲಿ ಯಾರಿಗಾದರೂ ಅಸಮಾಧಾನವಿದ್ದರೆ ಕೋಪಗೊಳ್ಳಲು ಹೋಗಬೇಡಿ ಯಾಕಂತ ಹೇಳಿದ್ರೆ ಕುಟುಂಬದಲ್ಲಿ ಮತ್ತಷ್ಟು ಸಮಸ್ಯೆಗಳು ಕಾಡಬಹುದು ಹೀಗಾಗಿ ಸ್ವಲ್ಪ ಜಾಗೃತರಾಗಿರಿ ಹಾಗಾದ್ರೆ ಇಷ್ಟೆಲ್ಲ ಲಾಭಗಳನ್ನು ಯಾವ ರಾಶಿಗಳು ಪಡಿತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಇನ್ನ ವಿಧಿ ಇಲ್ಲ ಬಂಧುಗಳೊಂದಿಗೆ ನೀವು ಅನವಶ್ಯಕವಾಗಿ ಮಾತುಗಳನ್ನು ಆಡಬೇಕಾಗಬಹುದು ಆದರೂ ಕೂಡ ಏನು ಬೇಸರ ಮಾಡಿಕೊಳ್ಳದೆ ಮಾತನಾಡಬೇಡಿ ಮೊದಲಿಗಿಂತ ಅಧಿಕ ಖರ್ಚುಗಳು ತಂದೊಡತ್ತೆ ಹಳೆಯ ಸಮಸ್ಯೆಗಳು ನಿವಾರಣೆಯಾಗಿ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿ ರೂಪುಗೊಳ್ಳುತ್ತೆ ಇನ್ನು ಮುಂದಿನ ಏಳು ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಇನ್ನು ಇಷ್ಟೆಲ್ಲ ಲಾಭವನ್ನ ಅದೃಷ್ಟವನ್ನ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಪಡಿತಾ ಇರುವಂತಹ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ಇದ್ರು ಭಕ್ತಿಯಿಂದ ಜೈ ಆಂಜನೇಯ ಸ್ವಾಮಿ ಅಂತ ಕಾಮೆಂಟ್ ಮಾಡಿ ಇವರಿಗೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಏಳು ದಿನಗಳಲ್ಲಿ ಇವರ ಜೀವನಾನೇ ಬದಲಾಗ್ತಾ ಇದೆ ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ